ದೇವಸ್ಥಾನದಲ್ಲಿ ರಾಜ್ಯದ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂತೇಳಿ ಪಾಂಚಜನ್ಯ ಯಾತ್ರೆ ಪ್ರಾರಂಭ ಮಾಡಿ ದರ್ಶನ ಪಡೆದಿದ್ದೇವೆ. ರಾಜ್ಯ ಕೂಡ ಒಳ್ಳೆಯ ಆಗಿದೆ ಕೂಡ ಅದನ್ನು ತೆಗೆದುಕೊಂಡು ಪ್ರಜೆಗಳ ಧ್ವನಿಗೋಸ್ಕರ ಈ ಒಂದು ಜನರ ಸುಭಿಕ್ಷೆಗೋಸ್ಕರ ರಾಜ್ಯ ಸುಭಿಕ್ಷೆಗೋಸ್ಕರ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಆಡಳಿತವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಕ್ಷೇತ್ರ ಬಸವ ಕಲ್ಯಾಣದಿಂದ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ನಾನು ಮತ್ತು ನಮ್ಮ ಒಂದು ತಂಡ ಹಳೆ ಮೈಸೂರಿನ ಈ ಒಂದು ಮುಳಬಾಗಲಿಂದ ದೇವಮೂಲೆ ಯಾವಾಗಲೂ ಕೂಡ ನಮ್ಮದೊಂದು ಪದ್ಧತಿ. ನಮಗೆ ಎಲ್ಲ ಧರ್ಮದ ಮೇಲೆ ಅಪಾರವಾದಂಥ ಗೌರವ ಪ್ರೀತಿ. ನಮ್ಮ ಸಂವಿಧಾನ ನಮಗೇನೆಲ್ಲ ಕೊಟ್ಟಿದೆ ಅದನ್ನು ಕಾಪಾಡ್ಕೊಂಡು ಹೋಗುವಂಥ ಕೆಲಸ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಸೊ ಎಲ್ಲ ರಾಜ್ಯಕ್ಕೆ ಬಂದಿರುವಂಥ ವಿಘ್ನ ನಿವಾರಣೆ ಆಗಿ ನಮಗೆ ರಾಜ್ಯಕ್ಕೆ ಇಬ್ಬರೂ ಕೂಡ ವಿಜಯ ದೊರೀಲಿ ಅಂತೇಳಿ ಈ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಈ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡ್ತೇವೆ. ಆರಂಭದಲ್ಲಿ ಕೆ ಎಚ್ ಮುನಿಯಪ್ಪ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು. ಬೇಸರ ಏನಿಲ್ಲ, ಅವೆಲ್ಲ ಸುಮ್ಮನೆ ನಿಮ್ಮ ಕಲ್ಪನೆ, ಯಾವುದು ಇಲ್ಲ. ಎಲ್ಲರೂ ಇಲ್ಲಿದ್ದಾರೆ, ಎಲ್ಲ ದೇವಸ್ಥಾನದಲ್ಲಿದ್ದಾರೆ, ಎಲ್ಲರೂ ದೇವರ ಆಶೀರ್ವಾದ ಪಡೆದಿದ್ದಾರೆ. ಇದು ವ್ಯಕ್ತಿ ಇಲ್ಲ, ಇಲ್ಲಿ ಪಕ್ಷ. ಸರ್ ನೀವು ಹೇಳ್ತೀರಿ, ನಾವು ಯಾವುದು ಗುಂಪನ್ನು, ಯಾವ ಗುಂಪು ಇಲ್ಲ, ಇಲ್ಲಿ ಒಂದೇ ಒಂದು ಗುಂಪಿದೆ, ಕಾಂಗ್ರೆಸ್ ಗುಂಪು. ಸರ್ ಈಗ ನೀವು ವ್ಯಕ್ತಿ ಪೂಜೆ ಸರ್ 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 ಇಂಪಾರ್ಟೆಂಟ್ ಸರ್ ಸರ್ ಇಂಪಾರ್ಟೆಂಟ್ ಸರ್ ದಯವಿಟ್ಟು ಇರಪ್ಪ ನಿಮಿಷ ನಾವು ಸ್ವಚ್ಛವಾಗಿದ್ದೀವಿ ಎಲ್ಲ ಎದುರಿಸ್ತೇವೆ. ಸರ್ ನೀವು ವ್ಯಕ್ತಿ ಪೂಜೆ